धन्यवाद भव्या ने मिला डिटेल्स का की। ಕಲ್ಯಾಣ ಕರ್ನಾಟಕದಲ್ಲಿ ಮುಂಗಾರು ಮಳೆ ಬಾರದೆ ಜನ ಹೈರಾಣಾಗಿದ್ದಾರೆ। ಕಲಬುರಗಿಯಲ್ಲಿ ಮಳೆಗಾಗಿ ಕಟ್ಟಡ ಮದುವೆಯನ್ನ ಗ್ರಾಮಸ್ಥರು ಮಾಡಿದ್ದಾರೆ। ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಚಿಂಚೋಳಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು। ಇಸ್ನ ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮುಂಗಾರು ಮಳೆ ಬಾರದೆ ಜನರು ಹೈರಾಣಾಗಿರುವಂತಹ ಘಟನೆ ನಡೀತಾ ಇದೆ। ಯಾಕಂದ್ರೆ ಕಲಬುರಗಿಯಲ್ಲಿ ಮಳೆಗಾಗಿ ಕತ್ತೆಗಳ ಮದುವೆಯನ್ನ ಕೂಡ ಗ್ರಾಮಸ್ಥರು ಮಾಡಿಸಿದ್ದಾರೆ। ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಚಿಂಚೋಳಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು। ಜೋಡಿ ಕತ್ತೆಗಳಿಗೆ ಸಿಂಗರಿಸಿ ಮದುವೆಯನ್ನ ಗ್ರಾಮಸ್ಥರು ಮಾಡಿಸಿದ್ದಾರೆ। 8000 ರೂಪಾಯಿ ಹಣವನ್ನ ಕೊಟ್ಟು ಕತ್ತೆ ಖರೀದಿಸುವಂತ ಗ್ರಾಮಸ್ಥರು ಅಸನಾಯಗಾಗಲೇ ಮಳೆ ಬಾರದೆ ಸಾಕಷ್ಟು ಜನರು ಹೈರಾಣಾಗಿದ್ದಾರೆ। ಮಳೆ ಬರಬೇಕು ಅನ್ನುವಂತಂತನಲ್ಲಿ ಸಾಕಷ್ಟು ಪೂಜೆ ಹೋಮ ಹವನ ಎಲ್ಲವನ್ನ ಕೂಡ ಕೈಗೊಳ್ಳಲಾಗ್ತಾ ಇದೆ। ಅದರ ಜೊತೆಗೆ ಕಲಬುರಗಿಯಲ್ಲಿ ವಿಶೇಷವಾದಂತ ಘಟನೆ ನಡೆದಿದೆ। ಅದು ಕೂಡ ಕತ್ತೆಗಳ ಮದುವೆಯನ್ನ ನಡೆಸೋ ಮೂಲಕ ಮಳೆ ಬರಲಿ ಅನ್ನುವಂತ ಮನವಿಯನ್ನ ಅನ್ನುವಂತ ಬೇಡಿಕೆಯನ್ನ ಜನರು ಮಾಡ್ತಾ ಇರುವಂತಿತ್ತು। ಮಳೆ ಬರದೆ ಜನರು ಹೈರಾಣಾಗಿದ್ದಾರೆ, ಹಾಗಾಗಿ ಮಳೆ ಬರಲಿ ಅನ್ನುವಂತ ಕಾರಣಕ್ಕೆ ಕತ್ತೆಗಳ ಮದುವೆಯನ್ನ ಕೂಡ ಮಾಡಲಾಗಿದೆ। 8000 ರೂಪಾಯಿ ಹಣವನ್ನ ಕೊಟ್ಟು ಕತ್ತೆಯನ್ನ ಗ್ರಾಮಸ್ಥರು ಖರೀದಿ ಮಾಡಿದ್ದಾರೆ। ಮದುವೆಗೂ ಮುನ್ನ ಬಾಜಾ ಭಜಂತ್ರಿಯೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನ ಕೂಡ ನಡೆಸಲಾಗಿತ್ತು। ಇನ್ನು ಕತ್ತೆಗಳ ಮದುವೆ ಮಾಡಿದ್ರೆ ಮಳೆ ಬರುತ್ತೆ ಅನ್ನೋದು ಅನ್ನುವಂತ ನಂಬಿಕೆ ಇರುವಂತ ಹಿನ್ನೆಲೆ ಈ ರೀತಿಯಾಗಿ ಗ್ರಾಮಸ್ಥರು ಕತ್ತೆಗಳ ಮದುವೆಗೆ ಮುಂದಾಗಿ ತಿಳಿಸಿನ ದೃಶ್ಯಗಳಲ್ಲಿ ಗಮನಿಸಬಹುದು। ಯಾವ ರೀತಿ ಕತ್ತೆಯ ಮದುವೆ ಸಂದರ್ಭದಲ್ಲಿ ಗ್ರಾಮಸ್ಥರು ಖುಷಿಯಿಂದ ಸಂಭ್ರಮಾಚರಣೆ ಪಡ್ತಿದ್ದಾರೆ ಅಂತ, ಎರಡು ಕತ್ತೆಗಳ ನಡುವೆ ಮದುವೆಯನ್ನ ಮಾಡಿಸೋ ಮೂಲಕ ಮುಂದಿನ ದಿನಗಳಲ್ಲಿ ಮಳೆ ಬರುತ್ತೆ ನಮ್ಮ ಗ್ರಾಮಕ್ಕೆ ಅನ್ನುವಂತ ನಂಬಿಕೆಯಿಂದ ಜನರು ಕತ್ತೆಗಳ ಮದುವೆಯನ್ನ ಮಾಡಿಸಿದ್ದಾರೆ। ಒಂದು ಕಡೆ ವಾದ್ಯಗಳೊಂದಿಗೆ ಮೆರವಣಿಗೆಯನ್ನ ಕೂಡ ಕೈಗೊಳ್ಳಲಾಗಿದ್ದು, ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು ನೃತ್ಯವನ್ನ ಕೂಡ ಕೈಗೊಂಡಿದ್ದಾರೆ। ಇಸ್ನ ದೃಶ್ಯಗಳಲ್ಲಿ ಗಮನಿಸಬಹುದು ಒಂದು ಕಡೆ ಯಾವ ರೀತಿ ಗ್ರಾಮದಲ್ಲಿ ಸಂಭ್ರಮಾಚರಣೆಯನ್ನ ಪಟ್ಟಿದ್ದಾರೆ ಅಂತ, ಮತ್ತೊಂದು ಕಡೆ ಸಂಪೂರ್ಣವಾಗಿ ಕತ್ತೆಯ ಮದುವೆ ದೃಶ್ಯಗಳನ್ನ ಕೂಡ ನೀವು ಗಮನಿಸಬಹುದು। ಇನ್ನು ಚಿಂಚೋಳಿ ಗ್ರಾಮಸ್ಥರು ಕತ್ತೆಯ ಮದುವೆಯನ್ನ ಮಾಡಿಸಿರುವಂತದ್ದು, ಸುಮಾರು 8000 ರೂಪಾಯಿ ಹಣವನ್ನ ಕೊಟ್ಟು ಎರಡು ಕತ್ತೆಗಳನ್ನು ತಂದು ಮಳೆಗಾಗಿ ಕತ್ತೆಗಳ ಮದುವೆಯನ್ನ ಮಾಡಿಸಲಾಗಿದೆ। ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ। ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ।